ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂ ಭೋಗ್ಲೆ. ಈ ಮುಂಚೆ ಎಸ್ ಬಿ ಎಚ್ ಆಗಿದ್ದ ಈಗಿನ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಎಸ್ ಬಿ ಐ ಬ್ಯಾಂಕಿಗೆ ಹೋಗುವ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಚರಂಡಿ ನೀರಿನಿಂದ ತುಂಬಿಕೊಂಡಿದೆ. ಹೋಗಿ ಬರುವ ಜನ ತೀರಾ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹಲವು ದಶಕಗಳಿಂದ ಹೀಗೆ ಇರುವ ಈ ರಸ್ತೆ ಯಾವಾಗ ಸುಧಾರಿಸುವುದು, ಯಾವಾಗ ರಿಪೇರಿ ಆಗುವುದು ಅಂತ ಜನ ಜಾತಕ ಪಕ್ಷಿಯಂತೆ ಇನ್ನೂ ಕಾಯ್ತಾನೆ ಇದ್ದಾರೆ. ಕಲಬುರಗಿ ನಗರದ ಜನನಿ ಬೀಡು ಪ್ರದೇಶವಾಗಿರುವ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಮೇಲ್ ಪ್ರದೇಶದಲ್ಲಿರುವ ಈ ಹಿಂದೆ ಎಸ್ಪಿಎಚ್ ಬ್ಯಾಂಕ್ ಆಗಿದ್ದ ಈಗಿನ ಎಸ್ಬಿಐ ಬ್ಯಾಂಕಿಗೆ ಹೋಗುವ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಚರಂಡಿ ನೀರಿನಿಂದ ತುಂಬಿಕೊಂಡಿದೆ. ಹೋಗಿ ಬರುವ ಪಾದಚಾರಿಗಳಿಗೆ, ಬೈಕ್ ಸವಾರರಿಗೆ ತೀರಾ ಸಂಕಷ್ಟವನ್ನ ತಂದೊಡ್ಡುತ್ತಿದೆ. ನಿಮಗೆ ಕೇಳಿದರೆ ಆಶ್ಚರ್ಯ ಆಗಬಹುದು, ಇದು ನಿನ್ನೆ ಮೊನ್ನೆಯ ಕಥೆಯಲ್ಲ. ದಶಕಗಳಿಂದ ಈ ರೀತಿಯ ತೊಂದರೆ ನಿರಂತರವಾಗಿ ಸಾಗುತ್ತಲೇ ಇದೆ. ಆದರೆ ಇದುವರೆಗೂ ಕೂಡ ಯಾರೂ ಇತ್ತ ಕಡೆ ಗಮನ ಕೊಡದೆ ಈ ಕೊಳಕು ನಿಂತ ನೀರಿನ ಸಮಸ್ಯೆಯನ್ನು ನೀಗಿಸೋದಕ್ಕೆ ಮುಂದಾಗಿಲ್ಲ ಅನ್ನೋದು ನಿಜಕ್ಕೂ ದುರಂತವೇ ಸರಿ. ಕಸ್ಟಮರ್ ಬ್ಯಾಂಕಿಂದ ಬಹಳ ದಿವಸದಿಂದ 50 ಇಯರ್ಸ್ದಿಂದ ಇಲ್ಲಿ ಬರಲಿಕ್ಕೆ ಹೋಗ್ಲಿಕ್ಕೆ ಅನಾನುಕೂಲ ಆಗ್ತದೆ, ನೀರು ನಿಂತಿರ್ತಾವ. ನಾವೊಂದೆಲ್ಲ ಸ್ಕೂಟ್ರ್ ಮೇಲಿಂದ ಬಂದಾಗೆ ಜಾರು ಬಿದ್ದಿದ್ದೆ. ಯಾವಾಗ ಬರಬೇಕಾಗ್ತದೆ, ತೊಂದರೆಗಳು ಏನಾಗ್ತವೆ ಎಲ್ಲ ತಿಳ್ಕೊಂಡು ಮಾಡಬೇಕು ಅಂತ ಅಷ್ಟೇ. ಅದು ಬರಲಿಕ್ಕೆ ಹೋಗಿ ನೀರು ನಿಂತ ಗಾಡಿ ತೊಗೊಂಡು ಬರಲಿಕ್ಕೆ ಆಗೋದಿಲ್ಲ, ರೌಂಡ್ ಅಬೌಟ್ ಹೊಡೆದು ಆ ಕಡೆ ಬರಬೇಕಾಗ್ತದೆ ಸೂಪರ್ ಮಾರ್ಕೆಟ್. ಹಾಂ, ಬರಲಿಕ್ಕೆ ದಾರಿನೇ ಇಲ್ಲ. ಕಲಬುರಗಿ ನಗರದ ಸುತ್ತಮುತ್ತಲಿನ ಪ್ರದೇಶದಿಂದ ಬರುವಂತಹವರು ಸಿಟಿ ಬಸ್ ಸ್ಟ್ಯಾಂಡ್ನಿಂದ ಸಂಗಮ್ ಥಿಯೇಟರ್ ಬಳಿ ಬಲಕ್ಕೆ ತಿರುಗಿ ಅಲ್ಲಿಂದ ಮೇಲೆ ಬಂದು ಎಸ್ಬಿಐ ಬ್ಯಾಂಕಿಗೆ ಹೋಗುವುದು ರೂಢಿಗತವಾಗಿರುವಂತಹ ಮತ್ತು ಸರಳವಾದ ಸಮೀಪವಾದ ದಾರಿ. ಆದರೆ ಈ ಅನುಕೂಲವಾಗಿರುವ ದಾರಿಯ ಮಧ್ಯೆ ದೊಡ್ಡದಾಗಿ ಕೆರೆಯ ರೀತಿಯಲ್ಲಿ ಕೆಟ್ಟ ವಾಸನೆ ಮೀರುವ ಚರಂಡಿ ನೀರು ಜಮಾವಣೆಗೊಂಡು ದುರ್ನಾತ ಬೀರುವುದರೊಂದಿಗೆ ಹೋಗಿ ಬರುವ ದಾರಿ ಹೋಕರಿಗೆ, ಬೈಕ್ ಸವಾರರಿಗೆ ತೀರಾ ತೊಂದರೆಯನ್ನುಂಟು ಮಾಡುತ್ತಿದೆ. ಅದೆಷ್ಟೋ ಜನ ಅದರಲ್ಲಿ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ. ವೃದ್ಧರು ಆ ಕೆಸರಲ್ಲಿ ನಡೆದುಕೊಂಡು ಬರೋದಕ್ಕೆ ತೀರಾ ಒದ್ದಾಡಿದ್ದಾರೆ. ಆದರೆ ಅನಿವಾರ್ಯ ಇರೋದ್ರಿಂದ ಮೂಗು ಮುಚ್ಚಿಕೊಂಡು ಕಷ್ಟಪಟ್ಟು ಸರ್ಕಸ್ ಮಾಡಿ ಈ ದಾರಿಯನ್ನು ದಾಟಿಕೊಂಡು ಬರುವಂತಾಗಿದೆ. ನನ್ನ ಹೆಸರು ಸುಜಾತ ಬಿರ್ನಳ್ಳಿ. ನಾವು ಇಲ್ಲಿಂದು ಒಂದು ಎಜುಕೇಟೆಡ್ ಆಗಿ ಕಸ್ಟಮರ್ ಆಗಿ ಹೇಳ್ತೀನಿ. ಇಲ್ಲಿ 10-15 ವರ್ಷ ಆಯ್ತಾ ನನ್ನ ಸಂಪರ್ಕ ಈ ಬ್ಯಾಂಕ್ಸಲ್ಲಿ
ಸರಳವಾಗಿ ಬಂದಿದೆ. ಏನಿದು ಯಾವಾಗಲೂ ನಾವು ಬರ್ತೀವಿ, ವಯಸ್ಸಾಗೋರು ಬರ್ತಾರೆ, ಎಲ್ಲರೂ ಬರ್ತಾರೆ, ನೋಡ್ತೀವಿ. ಎಲ್ಲರೂ ಓಡ್ಕೋತಾ ಅಂದರೆ ಜಂಪ್ ಮಾಡ್ಕೋತಾ ಬರೋದು ಪ್ರಸಂಗ ಬರ್ತದೆ. ಏಜೆಡ್ ಪೀಪಲ್ ಬಂದಾಗ ಅವ್ರ ಗತಿ ಏನಾಗ್ತದೆ, ಇಲ್ಲೇ ಎಷ್ಟು ನೀರು ನಿಂದಿರ್ತದೆ. ಬರೇ ಮಳೆಗಾಲದ ಇದು ಪ್ರಾಬ್ಲಮ್ ಬರ್ತದೆ ಹಾಗೆ ಇಲ್ಲ, ಯಾವಾಗಲೂ ಇದು ಪ್ರಾಬ್ಲಮ್ ನಡೀತಾ ಇರ್ತದೆ. ಎಷ್ಟು ಹೊಲಸು ವಾಸ ಬರ್ತದೆ. ಇದು ಸ್ವಚ್ಛ ಭಾರತ್ ಸ್ವಚ್ಛ ಅಭಿಯಾನ ಅದೇ ಎಲ್ಲ ನಡೆಸ್ತೀರಿ ನೀವು. ಇಲ್ಲಿ ದೊಡ್ಡ ಬ್ರ್ಯಾಂಚಾಗ ನಿಮಗೆ ಸ್ವಚ್ಛತೆ ಇಡ್ಲಿಕ್ಕೆ ಆಗಲ್ಲಾಗಿದೆ ಅಂದರೆ ಅರ್ಥ ಏನು? ಕಾರ್ಪೊರೇಷನ್ ಏನು ಮಾಡ್ತದೆ, ಸರ್ಕಾರ ಏನು ಮಾಡ್ತದೆ? ಅದು ನಮ್ಮದು ಈ ತೊಂದರೆಗಳು ಯಾರು ನೋಡಬೇಕು? ಈ ವಯಸ್ಸಾಗದವರಿಗೆ ಎಲ್ಲ ಯಂಗ್ ಇರಲಿ, ವೆಹಿಕಲ್ಸ್ ಎಷ್ಟು ಇಲ್ಲ ಬಂದು ನಿಂದಿರ್ತಾರೆ, ಎಲ್ಲರದು ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡಬೇಕು? ಅನ್ ಬರೇ ನೀವು ಆಶ್ವಾಸನೆ ಕೊಡ್ತೀರಿ. ಎಷ್ಟು ವರ್ಷ ನಾವು ಇದು ಅನುಭವಿಸ್ಲಿಕ್ಕತ್ತೀವಿ, ಯಾರಿಗೆ ಹೇಳಬೇಕು? ಯಾರಾದರೂ ಒಂದು ಮುಂದಾಗಿದೆ ಅಂದರೆ ಮಾಡ್ತೀವಿ ಮಾಡ್ತೀವಿ ಹೇಳೋದು ಆಗ್ತದೆ, ಆದರೂ ಅದರದ್ದು ಕಾರ್ಯಾಚರಣೆ ಎಂದು ಕಾಣಿಸಲಾಗಿದೆ. ಏನು ಮಾಡ ಇದು ಯಾರು ನಮ್ಮದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅದು ಹೇಳ್ರಿ. ಇದು ಸ್ವಲ್ಪ ನಾಲ್ಕು ದಿನ ಬಂದು ತಾತ್ಕಾಲಿಕ ದುರುಸ್ತಿ ಆಗ್ತದೆ, ಈ ಒಂದು ತಿಂಗಳ ಒಳಗೆ ಮತ್ತೆ ತಗ್ಗ ಹಾಕ್ತಾರೆ ಏನಾದರೂ ಮಾಡಿ, ಮತ್ತೆ ನೀರು ನಿಂದಿರ್ತದೆ. ಇದು ಯಾರು ನೋಡಬೇಕು ನೀವೇ ಹೇಳ್ರಿ. ಇಲ್ಲಿ ಬ್ಯಾಂಕಿಗೆಂದು ಬರುವ ಅದೆಷ್ಟು ಗ್ರಾಹಕರು ಹೇಳುವ ಮಾತಿನಂತೆ ಈ ಸಮಸ್ಯೆ ಇಂದು ನಿನ್ನೆಯದಲ್ಲ, ಸರಿಸುಮಾರು 25-30 ವರ್ಷಗಳ ಹಿಂದಿನಿಂದಲೂ ಈ ಸಮಸ್ಯೆ ಅನುಭವಿಸುತ್ತಲೇ ಬಂದಿದ್ದಾರೆ. ಇಷ್ಟು ವರ್ಷಗಳು ಕಳೆದರೂ ಕೂಡ ಈ ಸಮಸ್ಯೆ ನೀಗಿಸುವಲ್ಲಿ ಯಾರೂ ಕೂಡ ಗಮನ ಹರಿಸಿಲ್ಲ ಎನ್ನುವುದು ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುವ ಸಂಗತಿ. ನನ್ನ ಹೆಸರು ಅಂಬಿಕಾ, ನಾನೀಗ 3-4 ವರ್ಷಲಿಂದ ತೊಗೊಂತೀನಿ. ಇಲ್ಲಿ ಫುಲ್ ಎಲ್ಲ ಡ್ರೈನೇಜ್ ನೀರು, ಹಂದಿ ಅದು ಭಾಳ ಹೊಲಸ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಬ್ಯಾಂಕಿಗೆ ಆಗಲ್ಲ. ಈಗ ವಯಸ್ಸಾದವ್ರಿಗೆ ನಮ್ಮ ಜೊತೆಗೆ ಕರ್ಕೊಂಡು ಬರ್ತೀವಿ, ಹೆಂಗೆ ಕರ್ಕೊಂಡು ಹೋಗಬೇಕು? ಹಂಗಾಗಿ ಎಲ್ಲವನ್ನು ಸ್ವಲ್ಪ ಸ್ವಚ್ಛತೆ ಮಾಡಬೇಕು. ಈಗ ರೋಡ್ ಅದು ಕ್ಲೀನ್ ಮಾಡಿ ಸ್ವಲ್ಪ ಎಲ್ಲ ರೋಡ್ ಅದು ಬ್ಯಾಂಕ್ ಇದೆ, ರೋಡ್ ಅದು ಮಾಡಬೇಕು. ದೊಡ್ಡ ಬ್ಯಾಂಕ್ ಇದು ಗುಲ್ಬರ್ಗ SBI. ಹಂಗಾಗಿ ಎಲ್ಲ ದೊಡ್ಡ ಜನ ಬರ್ತಾರೆ, ಸ್ವಲ್ಪ ರೋಡ್ ಅದು ಮಾಡಬೇಕು. ಈಗ ನಾನು ಸುಮಾರು 30-32 ವರ್ಷ ನೋಡ್ತಾ ಇದ್ದೀನಿ. ಈ ಭಾಗದಲ್ಲಿ ಸಾಕಷ್ಟು ನೀರು ನಿಂತು ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಈ ಕೆಳಭಾಗದಲ್ಲಿ ಅಂದರೆ ಸಿಟಿ ಬಸ್ ಸ್ಟ್ಯಾಂಡ್ ಕೆಳಗಡೆ ಹೋಗಬೇಕಾದ್ರೆ ಗಾಡಿಗಳು ಸ್ಲಿಪ್ ಆಗ್ತವೆ, 2-wheelers. ಆದ ಕಾರಣ ದಯಮಾಡಿ ಇದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂಥೇಳಿ ನನ್ನ ಕೋರಿಕೆ. ನನ್ನ ಹೆಸರು ಚೆನ್ನಮ್ಮ, ಪೈಲೆ ಹಾರ್ಟ್ ಪೇಷಂಟು, ಬರ್ಲಿಕ್ಕೆ ಆಗೋದಿಲ್ಲ, ಮಗನೇ ಕರ್ಕೊಂಡು ಬಂದಿನ. ಯಾವ ಮಾಡ್ಬೇಕು, ಇಷ್ಟು ನೀರು ಅದೆಲ್ಲ ಹೊಂಟವ, ನಮ್ಮಂಥ ರೇಟ್ ಹೇರಣ್ಣ ಬೀದಿ ಸಾಯಂತ್ರೇನು ಸರ್ಕಾರ? ಹಾಂ, ನಿಮ್ಮ ಕೈ ಜೋಡಿಸ್ತೀನಿ ಸಾ, ನೀರ ಎಲ್ಲ ಜಾಗ ಎಲ್ಲ ಹಾದಿ ರಸ್ತೆ ಎಲ್ಲ ಚಂದ ಮಾಡ್ಬೇಕ್ರಿ. ಸಂಬಂಧಪಟ್ಟವರು ಈ ಕೊಳಚೆ ನೀರಿನ ಸಮಸ್ಯೆ ನೀಗಿಸುವಲ್ಲಿ ಮುಂದಾಗಿ ಇದರಿಂದ ಉಂಟಾಗುವ ತೊಂದರೆ ಮತ್ತು ಆರೋಗ್ಯ ಸಮಸ್ಯೆಯನ್ನ ಸರಿಪಡಿಸುವಂತಾಗಲಿ ಅನ್ನೋದೇ ನೆಲ್ಲರ ಆಶಯ. ಕ್ಯಾಮರಾ ಪರ್ಸನ್ ಶೇಖ್ ಬಾಬಾ ಜೊತೆ ರಾಘವೇಂದ್ರ ಎಂ ಭೋಗ್ಲೆ, ಸುದ್ದಿ ಸಮಯ, ಕಲಬುರಗಿ. ಕಲಬುರಗಿ ಜಿಲ್ಲೆಯಲ್ಲಿ ಮುಂದಿನ 2 ದಿನಗಳು ಗರಿಷ್ಠ 40°C ಹೆಚ್ಚಿನ ತಾಪಮಾನ ಇರಲಿದ್ದು ಬಿಸಿಲು ಮತ್ತು ಬಿಸಿಗಾಳಿ ಹೆಚ್ಚಾಗಲಿದ್ದು ಬಿಸಿಲಿನಲ್ಲಿ ಜನ ತಿರುಗದಂತೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಹವಾಮಾನ ಇಲಾಖೆಯ ವರದಿಯಂತೆ ಕಲಬುರಗಿ ಜಿಲ್ಲೆಯಲ್ಲಿ ಮುಂದಿನ 3 ದಿನಗಳಲ್ಲಿ ಗರಿಷ್ಠ 40°C ಹೆಚ್ಚು ತಾಪಮಾನ ಅಂದರೆ ಬಿಸಿಲು ಮತ್ತು ಬಿಸಿಗಾಳಿ ಇರೋದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ಶಿವರಾಜ್ ಹಂಚಿನಾಡ್, ಫಿಸಿಷಿಯನ್, ಯುನೈಟೆಡ್ ಹಾಸ್ಪಿಟಲ್. ಈಗ ಇದು ಸಮ್ಮರ್ ಸೀಸನ್ ಇದೆ, ಬಿಸಿಲಿನಿಂದ ತುಂಬ ಇದು ಹೀಟ್ ವೇವ್ ಆಗಿ ಜನರಿಗೆ ಆರೋಗ್ಯ ತುಂಬ ಈಗೊಂದು
10-15 ಡೇಸಲ್ಲಿ ತುಂಬ ಪರಿಣಾಮ ಬೀರೋ ಥರ ಇದೆ. ಅದಕ್ಕೆ ನೀವು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಹೇಳೋದಕ್ಕೆ ಇವತ್ತು ನಾನು ಮಾತಾಡ್ತಾ ಇರೋದು. ನೀವು ಏನೇನು ಮಾಡಬೇಕು ಅಂತಂದರೆ, ಕಾಟನ್ ಬಟ್ಟೆ ಹಾಕೋಬೇಕು, ಲೂಸ್ ಆಗಿರೋದು ಹಾಕೋಬೇಕು, ಟೈಟ್ ಆಗಿರೋ ಬಟ್ಟೆ ಹಾಕೋಬಾರ್ದು, ಹೀಟ್ ಆಗಿರೋ ಡಾರ್ಕ್ ಕಲರ್ ಬಟ್ಟೆ, ಕಪ್ಪದು ನೀಲಿ ಬಣ್ಣದ ಬಟ್ಟೆಗಳನ್ನು ಅವಾಯ್ಡ್ ಮಾಡಬೇಕು. ಮತ್ತು ನೀವು ನಿಮಗೇನೇನು ಸಾಮಾನು, ಈ ದಿನ ಬಳಕೆ ಸಾಮಾನುಗಳು, ಹಾಲು ಮೊಸರು ಮತ್ತು ಏನು ಕಿರಾಣ ಸಾಮಾನು ಇದ್ದರೆ ಬೆಳಗ್ಗೆ ಮತ್ತು ಸಾಯಂಕಾಲ ತೊಗೊಂಡ್ಬಿಡಬೇಕು. ಮಧ್ಯಾಹ್ನ ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಬೇಕು. ಮಧ್ಯಾಹ್ನ ಯಾರು ಮನೆ ಬಿಟ್ಟು ಹೊರಗೆ ಹೋಗಬಾರ್ದು, ಮನೇಲಿ ಆದಷ್ಟು ಟೈಮ್ ಕಳಿಬೇಕು. ಕೆಲಸ ಏನಾನ ಇದ್ದರೆ, ನೀವು ಹೊರಗಡೆ ಹೋಗಂಗಿದ್ರೆ ಕ್ಯಾಪು ಅಥವಾ ಛತ್ರಿ ಈ ಥರ ಏನನ್ನಾದರೂ ಉಪಯೋಗಿಸ್ಕೋಬೇಕು. ಟೆಂಪ್ರೇಚರ್ 41-42 ಡಿಗ್ರಿ ಸೆಲ್ಸಿಯಸ್ ಹೋಗೋದು ಆ ಥರ ತುಂಬ ಜಾಸ್ತಿ ಆಗೋದು ಲಕ್ಷಣಗಳಿದ್ದಾವೆ. ಆ ಹೀಟ್ ವೇವ್ಸ್ದಿಂದ ಹೆಲ್ತಿಗೆ ಪರಿಣಾಮ ಬೀರಿ ಡಿಹೈಡ್ರೇಷನ್ ಆಗಿ ಜನರಿಗೆ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನೀವು ಮನೆ ಹೊರಗೆ ಹೋಗಬಾರ್ದು ಮಧ್ಯಾಹ್ನ ಟೈಮಲ್ಲಿ. ಮತ್ತು ನೀರು ಜಾಸ್ತಿ ಕುಡಿಬೇಕು, ಡೈಲಿ 3-5 ಲೀಟ್ರ್ ಮಿನಿಮಮ್ ನೀರು ಕುಡಿಬೇಕು. ಇವಾಗ ಸಮ್ಮರಲ್ಲಿ ಬೆವರು ಬಂದುಬಿಟ್ಟು ವಾಟರ್ ಲಾಸ್ ತುಂಬ ಆಗಿಬಿಡುತ್ತೆ. ಅದರಿಂದ ನೀವು ನೀರು ಕುಡಿದ್ರೆ ಅದು ರಿಹೈಡ್ರೇಟ್ ಆಗಿಬಿಡುತ್ತೆ. ಮತ್ತು ಈಗ ನೀರಿನ ಜೊತೆಗೆ ನಿಂಬು ಶರ್ಬತ್ತು, ORS ಪೌಡರ್ ಅದನ್ನು ಮಿಕ್ಸ್ ಮಾಡಿ ಕುಡಿದ್ರೆ ಹೈಡ್ರೇಷನ್ ತುಂಬ ಚೆನ್ನಾಗಾಗುತ್ತೆ ಮತ್ತು ನಿಮ್ಮ ಹೆಲ್ತ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಇದು ಡಿಹೈಡ್ರೇಷನ್ ಏನಾನ ಸ್ವಲ್ಪ ನಿಮಗೆ ಆ ಥರ ಅನಿಸಿದ್ರೆ ಇಮಿಡಿಯೇಟಾಗಿ ಡಾಕ್ಟರ್ ಸಂಪರ್ಕ ಮಾಡಬೇಕು. ತಲೆ ಸುತ್ತು ಬರೋದು, ಸರ್ ಚಕ್ಕರ್ ಬರೋದು, ಸುಸ್ತಾಗೋದು ಈ ಥರ ಏನಾನ ಡಿಹೈಡ್ರೇಷನ್ ಲಕ್ಷಣಗಳು ಬಂದರೆ, ಇಮಿಡಿಯೇಟಾಗಿ ಹೀಟ್ ಸ್ಟ್ರೋಕ್ ಲಕ್ಷಣಗಳು ಬಂದರೆ ಇಮಿಡಿಯೇಟಾಗಿ ಹಾಸ್ಪಿಟಲ್ ಕನ್ಸಲ್ಟ್ ಮಾಡಿ IV ಫ್ಲೂಯಿಡ್ಸ್ ಆ ಥರ ಹೈಡ್ರೇಷನ್ ಎಲ್ಲ ತೊಗೊಂಡು ಪರಿಣಾಮಕಾರಿ ಟ್ರೀಟ್ಮೆಂಟ್ ತಗೊಂಡು ಎಲ್ಲರೂ ಚೆನ್ನಾಗಿರ್ಬೇಕಂತ ಕೇಳ್ಕೋ. ಆದ್ದರಿಂದ ಜಿಲ್ಲೆಯ ಸಾರ್ವಜನಿಕರು ಬಿಸಿಲಿನ ಶಾಖದಿಂದ ತಪ್ಪಿಸಿಕೊಳ್ಳಲು ಈ ಮುಂದೆ ಹೇಳುವ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕಲಬುರಗಿ ಅಪರ ಜಿಲ್ಲಾಧಿಕಾರಿಗಳಾದ ಭೀಮಾಶಂಕರ್ ತೆಗ್ಗಾಳಿ ಅವರು ತಿಳಿಸಿದ್ದಾರೆ. ಏನು ಮಾಡಬೇಕು? ಸಾರ್ವಜನಿಕರು ರೇಡಿಯೋ, TV ಮತ್ತು ದಿನಪತ್ರಿಕೆಗಳಲ್ಲಿ ಬರುವ ಅತಿಯಾದ ಬಿಸಿಲಿನ ಕುರಿತು ಮುನ್ಸೂಚನೆಯನ್ನು ಪಡೆದುಕೊಳ್ಳಬೇಕು. ಬಾಯಾರಿಕೆ ಇಲ್ಲದೇ ಇದ್ದರೂ ಕೂಡ ಸಾಕಷ್ಟು ಮತ್ತು ಸಾಧ್ಯವಾದಷ್ಟು ಹೆಚ್ಚಾಗಿ ನೀರನ್ನು ಕುಡಿಬೇಕು. ಹಗುರವಾದ ತಿಳಿ ಬಣ್ಣದ, ಸಡಿಲವಾದ ಮತ್ತು ರಂಧ್ರವುಳ್ಳ ಹತ್ತಿ ಬಟ್ಟೆಗಳನ್ನು ಧರಿಸಬೇಕು. ಬಿಸಿಲಿನಲ್ಲಿ ಹೊರಗೆ ಹೋಗುವಾಗ ರಕ್ಷಣಾತ್ಮಕ ಕನ್ನಡಕ, ಟೋಪಿ, ಬೂಟುಗಳು ಅಥವಾ ಚಪ್ಪಲ್ಗಳನ್ನು ಧರಿಸಬೇಕು. ಬಸ್ಸಿನಲ್ಲಿ ದೂರದ ಪ್ರಯಾಣವನ್ನು ರಾತ್ರಿ ವೇಳೆಯಲ್ಲಿ ಮಾಡೋದು ಉತ್ತಮ. ಒಂದು ವೇಳೆ ಪ್ರಯಾಣ ಮಾಡಿದ್ದಲ್ಲಿ ಈ ಸಂದರ್ಭದಲ್ಲಿ ಕುಡಿಯುವ ನೀರನ್ನು ತಪ್ಪದೆ ಜೊತೆಗಿಟ್ಟುಕೊಳ್ಳಬೇಕು. ಹೊರಗಡೆ ಕೆಲಸ ಮಾಡುತ್ತಿದ್ದಲ್ಲಿ ಟೋಪಿ ಅಥವಾ ಛತ್ರಿಯನ್ನು ಬಳಸುವುದರ ಜೊತೆಗೆ ತಲೆ, ಕುತ್ತಿಗೆ, ಮುಖ ಮತ್ತು ಕೈಕಾಲುಗಳ ಮೇಲೆ ಒದ್ದೆಯಾದ ಬಟ್ಟೆಯನ್ನು ಬಳಸಬೇಕು. ORS, ಮನೆಯಲ್ಲಿ ತಯಾರಿಸಿದ ಲಸ್ಸಿ, ಶರ್ಬತ್, ನಿಂಬೆ ನೀರು, ಮಜ್ಜಿಗೆಗಳನ್ನು ಬಳಸಬೇಕು. ಮನೆಯನ್ನು ತಂಪಾಗಿರಿಸಿಕೊಳ್ಬೇಕು. ಒದ್ದೆಯಾದ ಬಟ್ಟೆಗಳನ್ನು ಮತ್ತು ಆಗಾಗ್ಗೆ ತಣ್ಣೀರಿನಲ್ಲಿ ಸ್ನಾನವನ್ನು ಮಾಡಬೇಕು. ತಂಪಾದ ಸಮಯದಲ್ಲಿ ಕೆಲಸವನ್ನು ಮಾಡಬೇಕು. ಕೆಲಸ ನಿರ್ವಹಿಸುತ್ತಿರುವ ಗರ್ಭಿಣಿ ಮಹಿಳೆಯರಿಗೆ ಮತ್ತು ಅನಾರೋಗ್ಯದಿಂದಿರುವ ಕಾರ್ಮಿಕರಿಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಏನನ್ನ ಮಾಡಬಾರ್ದು? ಮಕ್ಕಳು ಮತ್ತು ಸಾಕು ಪ್ರಾಣಿಗಳನ್ನು ಬಿಸಿಲಿನಲ್ಲಿ ನಿಲ್ಲಿಸಿದ ವಾಹನಗಳ ಹತ್ತಿರ ಬಿಡಬಾರದು. ವಿಶೇಷವಾಗಿ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯ ನಡುವೆ ಬಿಸಿಲಿನಲ್ಲಿ ಹೊರಗೆ ಹೋಗುವುದನ್ನು ಆದಷ್ಟು ತಪ್ಪಿಸಬೇಕು. ಕಪ್ಪು ಬಟ್ಟೆ ಅಥವಾ ಬಿಗಿಯಾದ ಬಟ್ಟೆಗಳನ್ನು ಧರಿಸಬಾರದು. ಹೊರಗಿನ ತಾಪಮಾನ ಹೆಚ್ಚಾದಾಗ ಶ್ರಮದಾಯಕ ಚಟುವಟಿಕೆಗಳನ್ನು ತ್ಯಜಿಸಿ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಹೊರಗಡೆ ಹೋಗಲೇಬಾರದು. ಅಡುಗೆ ಪ್ರದೇಶವನ್ನು ಸಮರ್ಪಕವಾಗಿ ಗಾಳಿಯಾಡಲು ಬಾಗಿಲು ಮತ್ತು ಕಿಟಕಿಗಳನ್ನು ತೆರೆಯಬೇಕು. ದೇಹವನ್ನು ನಿರ್ಜಲೀಕರಣಗೊಳಿಸುವ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಹಾನಿಕಾರಕ ತಂಪು ಪಾನೀಯ, ಆಹಾರ ಹಾಗೂ ಹಳಸಿದ ಆಹಾರವನ್ನು ಸೇವಿಸಬಾರದು ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಗುಲ್ಬರ್ಗ ಜಿಲ್ಲೆಯಾದಂಥ ಬಿಸಿಲು ಬಹಳ ವಿಪರೀತವಾದಂಥ ಕಾಣ್ತಾ ಇದೆ. ಬಹಳಷ್ಟು ಶೆಕೆ ಹಾಗೂ ಧಗಿದಗಿ ಆದಂಥ ಬಿಸಿಲಿದೆ. ಇದರಲ್ಲಿ ಈಗಾಗಲೇ ಮೋಡ ಕವಿದ ವಾತಾವರಣ ಕೂಡ ಇನ್ನೂ ಇಲ್ಲ. ಬಿಸಿಲು ಈಗ ವಿಪರೀತವಾಗಿ ನಮಗೆ ಬಹಳಷ್ಟು ಏನಾಗತ್ತಪ್ಪ ಅಂದರೆ ಸೆಕೆ ಆಗ್ತಾಯಿದೆ. ನಾವೊಂದು ಕೆಲಸದ ಮೇಲೆ ಗೆಳೆಯರೆಲ್ಲರೂ ಕೂಡಿಕೊಂಡು ಕಾರ್ಪೊರೇಷನ್ ಕಾರ್ಯಾಲಯಕ್ಕೆ ಮತ್ತು ನಮ್ಮ ಇಲಾಖೆ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟು ಮನೆಗೆ ವಾಪಸ್ ಹೋಗೋ ಸಂದರ್ಭದಲ್ಲಿ ಈ ಬಿಸಿಲಿನ ತಾಪ ಹೆಚ್ಚಾದಾಗ ನಾವು ಸಾರ್ವಜನಿಕ ಉದ್ಯಾನದಲ್ಲಿ ಎಲ್ಲರೂ ಕುಳಿತುಕೊಂಡು ಈ ಬಿಸಿಲಿನ ಬಗ್ಗೆ ಅತಿ ಹೆಚ್ಚು ಶಕ್ತಿ ಆಗ್ತದಿಂದ ಎಲ್ಲರೂ ತಂಪು ವಾತಾವರಣದಲ್ಲಿ ಕುಳಿತುಕೊಂಡಿದ್ದೇವೆ. ಇವತ್ತು ಮತ್ತು ನಾಳೆ ಮತ್ತು ನಾಡಿದ್ದು ಮಾನ್ಯ ಹವಾಮಾನ ಇಲಾಖೆಯವರ ಒಂದು ಆದೇಶದಂತೆ ಮತ್ತು ಜಿಲ್ಲಾಧಿಕಾರಿ ಆದೇಶದಂತೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ತಾಪಮಾನ ಇರೋದರಿಂದ ನಾವೆಲ್ಲರೂ ಈ ಬಿಸಿಲಿನಿಂದ ಈ ಬಿಸಿಲು ಹಚ್ಚಿಕೊಳ್ಳಾರದೆ ತಂಪು ವಾತಾವರಣದಲ್ಲಿ ಕುಳಿತುಕೊಳ್ಬೇಕು.
ಮತ್ತು ಹೆಚ್ಚು ನೀರು ಕುಡಿಬೇಕು ಮತ್ತು ಯಾರು ಕೂಡ ಅನವಶ್ಯವಾಗಿ ಬಿಸಿಲಿನಲ್ಲಿ ಓಡಾಡಬಾರದು ಆರೋಗ್ಯಕ್ಕೆ ಹಾನಿಕರ ಅಂತಕ್ಕಂಥದ್ದು ಈಗಾಗಲೇ ಮುನ್ಸೂಚನೆ ಸಿಕ್ಕಿದೆ ಅದಕ್ಕೆ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ತಾವು ಎಲ್ಲರೂ ಕೂಡ ಮನೆಯಲ್ಲಿ ಫ್ಯಾನಿನ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಸಾರ್ವಜನಿಕ ಉದ್ಯಾನದಲ್ಲಿ ತಂಪಾದ ವಾತಾವರಣ ಇರುತ್ತದೆ ನೀರನ್ನು ತೆಗೆದುಕೊಂಡು ಬಂದು ಕುಡಿದು ಈ ಬಿಸಿಲಿನ ಶಾಖೆಯನ್ನು ತಡೆಯಬೇಕು ತಾವೆಲ್ಲರೂ ಜಾಗೃತಿಯಿಂದ ಇರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಡಿಹೈಡ್ರೇಷನ್ ಹೇಗೆ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಕರ್ಚೀಫಲ್ಲಿ ನೀರಿನಲ್ಲಿ ಸ್ವಲ್ಪ ಅದನ್ನು ವೆಟ್ ಮಾಡಿ ಅದನ್ನು ತಲೆ ಮೇಲೆ ಹಾಕ್ಕೊಂಡು ಹೊರಗಡೆ ಹೋಗಬೇಕೇ ಆಗಿದ್ದರೆ ನೀವು ಅದು ನೀರಿನಲ್ಲಿ ವೆಟ್ ಮಾಡ್ಕೊಂಡು ತಲೆ ಮೇಲೆ ಹಾಕ್ಕೊಳ್ಳೋದು ನಿಮ್ಮ ಬಟ್ಟೆ ಕೂಡ ಹಸಿ ಮಾಡೋದು ಈ ಥರ ಏನಾನ ಮಾಡಿದ್ರೆ ವಾಟರ್ ಲಾಸ್ ನಿಮ್ಮ ಬಾಡಿಯಿಂದ ಕಡಿಮೆ ಆಗುತ್ತೆ ಸೊ ದಟ್ ವಿಲ್ ಅವಾಯ್ಡ್ ಡಿಹೈಡ್ರೇಷನ್ ಅಷ್ಟೇ ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ ಇದು SS ಡಿಜಿಟಲ್ ಚಾನಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ